ಶಿಕಾರಿಪುರದಲ್ಲಿ ಯಾವ ರೀತಿ ಶಿಕಾರಿ ಮಾಡ್ತಾ ಇದ್ದಾರೆ ಎದುರಾಳಿಗಳು ಅನ್ನೋದು ಬಹಳ ಇಂಟರೆಸ್ಟಿಂಗ್ ಆಗಿದೆ. ಬಿವೈ ವಿಜಯೇಂದ್ರ ವಿರುದ್ಧ ರಣತಂತ್ರವನ್ನ ಹೆಣಿಲಿಕ್ಕೆ ಎಲ್ಲ ತಯಾರಿಗಳು ಕೂಡ ನಡೀತಾ ಇರೋ ಹಾಗೆ ಕಾಣ್ತಾ ಇದೆ. ಇದು ಇಟ್ಸ್ ವೆರಿ ಕಾಮನ್ ಅಂಡ್ ನ್ಯಾಚುರಲ್ ಅಂತ ಹೇಳಬಹುದು ರಾಜಕಾರಣದಲ್ಲಿ. ಯಾಕಂತ ಹೇಳಿದ್ರೆ ಏನು ಎದುರಾಳಿಗಳನ್ನ ಕಟ್ಟಿ ಹಾಕ್ಲಿಕ್ಕೆ ರಣತಂತ್ರಗಳನ್ನ ಮಾಡೇ ಮಾಡ್ತಾರೆ. ಅದರಲ್ಲೂ ಮ್ಯಾಚ್ ಫಿಕ್ಸಿಂಗ್ ಇಲ್ಲ ಅಂತ ಕೈ ಟಿಕೆಟ್ ಆಕಾಂಕ್ಷಿಗಳಿಗಾಗಲೇ ಹೇಳ್ತಾ ಇದ್ದಾರೆ. ಅಂದ್ರೆ ತೋಲಿಸ್ಲಿಕ್ಕೆ ರಣತಂತ್ರವನ್ನು ಮಾಡ್ತಿದ್ದಾರೆ ಅಂತ ಅನ್ಕೊಳ್ಬೇಕಾ. ನೋಡೋಣ. ವಿಜೇಂದ್ರ ಸ್ಪರ್ಧೆ ಖಚಿತವಾಗ್ತಾ ಇದ್ದಂತೆ ಟಿಕೆಟ್ ಫೈಟ್ ಕೂಡ ಈಗಾಗಲೇ ಜೋರಾಗಿದೆ. ಕಾಂಗ್ರೆಸ್ನ ಗೋಣಿ ಮಾಲ್ತೇಶ್ ಮತ್ತು ನಾಗರಾಜ್ ಗೌಡ ನಡುವೆ ಫೈಟ್ ಇದೆ. ಆದರೆ ಬಿಎಸ್ವೈ ಅವರ ವರ್ಚಸ್ಸು ಕೂಡ ಜಾಸ್ತಿ ಇದೆ. ಅಷ್ಟು ಸುಲಭ ಇಲ್ಲ ಎದುರಾಳಿಯನ್ನು ಕಟ್ ಹಾಕೋದು. ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ವಿಜೇಂದ್ರ ಗೆಲುವು ಸುಲಭ ಅನ್ನೋದು ಸದ್ಯದ ಲೆಕ್ಕಾಚಾರ. ಲಿಂಗಾಯತ ಅಹಿಂದ ಮತ ಸೆಳೆಯೋಕೆ ಕಾಂಗ್ರೆಸ್ ಅಲ್ಲಿ ಪ್ಲಾನ್ ಮಾಡ್ತಾ ಇದೆ. ಆದರೆ ಎಕ್ಸಿಕ್ಯೂಟ್ ಯಾವ ರೀತಿ ಮಾಡುತ್ತೆ ಅನ್ನೋದು ಇನ್ನೂ ಕೂಡ ನಿಗೂಢ. ಹಿಂದಿನ ಫಲಿತಾಂಶದ ಆಧಾರದ ಮೇಲೆ ಕಾಂಗ್ರೆಸ್ ಇಲ್ಲಿ ರಣತಂತ್ರವನ್ನು ಹೆಣೆಯಲಿಕ್ಕೆ ಮುಂದಾಗ್ತಾ ಇದೆ. ಈಗ ಮತದಾರರ ಮನಸ್ಥಿತಿ ಕೂಡ ಬೇರೆ ಇರುತ್ತೆ. ಮತದಾರರ ಸಂಖ್ಯೆ ಜಾಸ್ತಿ ಆಗಿರುತ್ತೆ, ಹೊಸ ವೋಟರ್ಸ್ ಇರ್ತಾರೆ. ಹೀಗಾಗಿ ಯಾವ ರೀತಿಯಾದಂಥ ಒಂದು ರಣತಂತ್ರಗಳನ್ನು ಹೆಣಿತಾರೆ, ಅಥವಾ ಕೇವಲ ರಣತಂತ್ರ ಅಂತ ಹೇಳೋದೇ ಒಂದು ರಣತಂತ್ರ ಆಗಿಬಿಟ್ಟಿದೆಯಾ, ಅಥವಾ ಅದರಲ್ಲಿ ಏನಾದರೂ ಹುರುಳಿದೆಯಾ ಅನ್ನೋದ್ರ ಬಗ್ಗೆ ಮತ್ತಷ್ಟು ವಿವರಣೆ ವಿಶ್ಲೇಷಣೆ ಕ್ಲಾರಿಟಿ ನೀಡ್ತಾರೆ ನನ್ನ ಸಹೋದ್ಯೋಗಿ ಶಿವಮೊಗ್ಗ ಜಿಲ್ಲಾ ಪ್ರತಿನಿಧಿ ಗೋವಾ ಮೋಹನ್ ಕೃಷ್ಣ. ಮೋಹನ್, ಬಿ ಎಸ್ ವೈ ಪುತ್ರನ ವಿರುದ್ಧ ಯಾವ ರೀತಿ ರಣತಂತ್ರವನ್ನು ಹೆಣಿತಾರೆ? ಬಹಳ ಸಾಲಿಡ್ ವೋಟ್ ಬ್ಯಾಂಕ್ ಇರುವಂಥ ಭಾರತೀಯ ಜನತಾ ಪಕ್ಷದ ವಿರುದ್ಧ ಕೈ ನಾಯಕರು ಏನು ರಣತಂತ್ರ ಮಾಡಿಯಾರು? ಯಾವ ಮುಖಗಳಿಗೆ ಅಲ್ಲಿ ಮಣೆ ಹಾಕಿಯಾರು? ರಣತಂತ್ರ ಅಂದರೆ ವಾಟ್ ಡಸ್ ಇಟ್ ಮೀನ್? ಇಲ್ಲಿ ಸ್ಟ್ರಾಟಜಿ ಯಾವ ರೀತಿ ಅಪ್ಲೈ ಆಗುತ್ತೆ, ಏನು ಸ್ಟ್ರಾಟಜಿ ಮಾಡಕ್ಕೆ ಹೊರಟಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದರೂ ಒಂದಿಷ್ಟು ಸ್ಪಷ್ಟತೆ ಸಿಗ್ಬೋದಾ? ಕುಡಿ ಗೌಡ್, ಸ್ಟ್ರಾಟಜಿ ಅಂದರೆ ಈಗಾಗಲೇ ಶಿಕಾರಿಪುರ ರಾಜಕಾರಣದಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಚುನಾವಣಾ ರಾಜಕಾರಣದಿಂದ ಹಿಂದೆ ಸರಿದಾಗಿ ಘೋಷಣೆ ಮಾಡಿಯಾಗಿದೆ. ಕರೆಕ್ಟ್. ಹೀಗಾಗಿ ಕಾಂಗ್ರೆಸ್ ನಲ್ಲಿ ಹೊಸ ಹುರುಪು ಬಂದಿರುವಂತದ್ದು ಮಗ ಮತ್ತು ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಬಿ ವೈ ವಿಜೇಂದ್ರ ಶಿಕಾರಿಪುರದಲ್ಲಿ ಸ್ಪರ್ಧಿಸುವುದು ನಿಶ್ಚಿತವಾದಂತ ಮೇಲಂತೂ ಪೈಪೋಟಿ ಜೋರಾಗಿರುವಂತದ್ದು. ಅಹಿಂದ ಮತ್ತು ಸಾಧು ಲಿಂಗಾಯತ ಮತಗಳನ್ನ ಆಧಾರದ ಮೇಲೆ ಇದೀಗ ಚುನಾವಣಾ ಫಲಿತಾಂಶದ ಲೆಕ್ಕಾಚಾರದ ಮೇಲೆ ಕಣ್ಣಿಟ್ಟಿದೆ ಬಿಜೆಪಿ. ಅದರಲ್ಲೂ ಕಾಂಗ್ರೆಸ್ ಕೂಡ ಇದೇ ರೀತಿಯಲ್ಲಿ ಆಗಿರುವಂತದ್ದು. ಶಿಕಾರಿಪುರ ಕ್ಷೇತ್ರಕ್ಕೆ ಸಾಕಷ್ಟು ಆಕಾಂಕ್ಷಿತರು ಕಾಂಗ್ರೆಸ್ ಟಿಕೆಟ್ ಬಯಸಿ ಅರ್ಜಿ ಸಲ್ಲಿಸಿದ್ದಾರೆ. ಇಬ್ಬರು ನಾಯಕರ ಬೆಂಬಲಿಗರ ಮುನಿಸು ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ನಿವಾಸಕ್ಕೆ ತಲುಪಿತ್ತು. ಇದೀಗ ಮ್ಯಾಚ್ ಫಿಕ್ಸಿಂಗ್ ಆರೋಪದಿಂದ ಹೊರಗೆ ಬಂದಿರುವಂತಹ ನಾಯಕರು ಇದೀಗ ಶಿಕಾರಿಪುರದಲ್ಲಿ ಏನು ಗೆಲ್ಲೇಬೇಕೆಂಬ ಪಣ ತೊಟ್ಟಿರುವಂತದ್ದು. ಹೀಗಾಗಿ ನಾವು ಇಲ್ಲಿ ಈ ಬಾರಿ ಫಿಕ್ಸಿಂಗ್ ರಾಜಕಾರಣ ಮಾಡಿಕೊಳ್ಳುವುದಿಲ್ಲ, ರಾಜಕಾರಣ ಮಾಡುವುದಿಲ್ಲ. ಮುಂದಿನ ಬಾರಿನಲ್ಲಿ ಏನು ಫಲಿತಾಂಶ ಕಾಂಗ್ರೆಸ್ ಪರವಾಗಿ ಬರಬೇಕು, ಆ ರೀತಿಯಲ್ಲಿ ನಾವು ಹೋರಾಟ ಮಾಡ್ತೇವೆ. ಗೋಣಿ ಮಾಲ್ತೇಶ್ ಮತ್ತು ಏನು ಸಿದ್ದರಾಮಯ್ಯ ನಿವಾಸಕ್ಕೆ ಭೇಟಿ ನೀಡಿ ಅತೃಪ್ತಿ ವ್ಯಕ್ತಪಡಿಸಿದ್ರು. ಮೋಹನ್, ಸದ್ಯದ ಟ್ರೆಂಡ್ನ ಗಮನಿಸಿದಾಗ ಅಲ್ಲಿಯ ಜನರ ಒಂದು ಅಭಿಪ್ರಾಯಗಳನ್ನ ನೀವು ಗಮನಿಸಿದ್ದೀರಿ ಈಗಾಗಲೇ, ಆಮೇಲೆ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದಲ್ಲೂ ಕೂಡ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ, ಅದೆಲ್ಲವನ್ನು ನೋಡಿದಾಗ ಇಲ್ಲಿ ಕಾಂಗ್ರೆಸ್ ನಾಯಕರು ರಣತಂತ್ರವನ್ನು ಹೆಣಿತೀವಿ ಅಂತ ಹೇಳೋದು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಸುಲಭವಾದ ವಾತಾವರಣ ಇದೆ ಅಂತ ಅನ್ಸುತ್ತಾ? ಚಿಕ್ಕದಾಗಿ ಧರ್ಮಾತೀತವಾಗಿ ಇಲ್ಲಿ ಮತ ನೀಡಲಾಗಿರುವಂತದ್ದು ಯಡಿಯೂರಪ್ಪ ಅಭಿವೃದ್ಧಿಗೆ ಮತ ನೀಡುವಂತದ್ದು ಒಟ್ಟು ಆಶಾಭಾವ ಮೂಡಿರೋದಕ್ಕೆ ಇದು ಕಾರಣವಾಗಿರುವಂತದ್ದು. ಈವರೆಗೂ ಈ ಮುಂದಿನ ಬಾರಿಯಿಂದ ಏನು ಈ ಬಾರಿ ಚುನಾವಣೆಯಿಂದ ವಿಜೇಂದ್ರಗೆ ಯಡಿಯೂರಪ್ಪಗೆ ಸಿಕ್ಕಿದ ಜನ ಬೆಂಬಲ ಕಾಂಗ್ರೆಸ್ಗೆ ಸಿಗಲಾರದು ಎಂಬಂತಹ ಲೆಕ್ಕಾಚಾರನೂ ಒಂದ್ ಕಡೆ ಇದೆ. ಹೀಗಾಗಿ ಕಾಂಗ್ರೆಸ್ ನಾಯಕರು ಈ ಒಂದು ಈ ಬಾರಿ ಚುನಾವಣೆಯಲ್ಲಿ ನಾವು ಗೆಲ್ಲೇಬೇಕೆಂಬ ಪಣ ತೊಟ್ಟಂತದ್ದು ಈ ಒಂದು ಸ್ಟ್ರಾಟಜಿಯನ್ನ ಇದೀಗ ಮಾಡ್ತಾರೆ.